ಎನರ್ಜಿ ಫೈನಾನ್ಸ್ ಇವರ ಒಂದು ಕೋಆರ್ಡಿನೇಟ್ ಅಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಡಿಜಿಟಲ್ ಸಖಿ ಒಂದು ವರ್ಕ್ಶಾಪ್ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತಹ ನಮ್ಮ ಸಿಒ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಮೇಡಮ್ ಅಪೂರ್ವಾರ್ ಅಕೌಂಟ್ ಸೆಕ್ರೆಟರಿ ಆಫ್ ಸಿಎಸ್ಆರ್ ಎಲ್ಐಟಿ ಹಾಗೂ ಡಿಗ್ನಿಟರೀಸ್ ಫ್ರಮ್ ಆಕ್ಸಿಸ್ ಲೈವ್ಲಿಹುಡ್ ಅಂಡ್ ಎಲ್ಐಟಿ ಫೈನಾನ್ಸ್ ಹಾಗೂ ಈ ಕಾರ್ಯಕ್ರಮದ ಮುಖ್ಯವಾಗಿ ಈ ಒಂದು ವರ್ಕ್ಶಾಪ್ ನ ಒಂದು ಬೆನಿಫಿಟ್ ನೋಡ್ಕೊಂಡಿರುವಂತಹ ನಮ್ಮ ಡಿಜಿಟಲ್ ಸಖಿ ಮಿತ್ರ ಇದೆ ಹಾಗೂ ಮಾಧ್ಯಮ ಇರ್ತಾರೆ. ನಾನು ಕೌಶಲ್ಯಾಭಿವೃದ್ಧಿ ಇಲಾಖೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವಾಗ ಕೌಶಲ್ಯಾಭಿವೃದ್ಧಿಗೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಕಾರಣ ಇಷ್ಟೇ, ನಮ್ಮ ದೇಶದ ಜನಸಂಖ್ಯೆ ಇವಾಗ ಹೆಚ್ಚು ಸಾಮಾಜಿಕವಾಗಿ ಮುಂಬರಕ್ಕೆ ಅನುಕೂಲತೆ ಆಗುತ್ತೆ. ಅದರಲ್ಲೂ ಯಾವ ದೇಶದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಮುಂಬರ್ತಾರೋ ಆ ದೇಶ ಎಲ್ಲ ಒಂದು ಸಾಮಾಜಿಕ ರಂಗದಲ್ಲಾಗಿ ಆರ್ಥಿಕವಾಗಿ ಮುಂಬರಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರೋದು ಬಹಳ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಏನ್ ನಮ್ಮ ಡಿಜಿಟಲ್ ಸಖಿ ತಾವೆಲ್ಲ ವರ್ಕ್ ಮಾಡ್ತೀರಾ, ತಮ್ಮೆಲ್ಲರಿಗೂ ಏನಾಗುತ್ತೆ ಆ ಸೂಕ್ತವಾದ ಟ್ರೈನಿಂಗ್ ಬೇಕಾಗುತ್ತೆ. ಇದಕ್ಕೆ ಕೌಶಲ್ಯ ಅಂತ ಕರೀತಾರೆ, ಸ್ಕಿಲ್. ಮತ್ತೆ ನಿಮ್ಗೆ ಒಂದು ಒಳ್ಳೆ ಕೌಶಲ್ಯ ಸ್ಕಿಲ್ ಇಟ್ಟವ್ರು ಏನಾಗುತ್ತೆ ಅಂತ ಅಂತಂದ್ರೆ, ನೀವು ನಿಮ್ಮ ಇಂಥ ನಿಮ್ಮ ಏನು ವರ್ಕಿಂಗ್ ಏರಿಯಾ ಏನಿದೆ ರೂರಲ್ ಏರಿಯಾಸ್ ಅಲ್ಲಿ ಅಲ್ಲಿ ಇರೋಂತ ನಮ್ಮ ಮಹಿಳೆಯರಿಗೆ ಏನ್ ಬೇಕಾದಂತ ಫೈನಾನ್ಶಿಯಲ್ ಲಿಟ್ರೆಸಿ ಇದೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದ್ ಸದಿ ಬೇಕಾಗುತ್ತೆ. ಇದು ನಮ್ಮ ದೇಶದ ಒಂದು ರೂರಲ್ ಏರಿಯಾ ತಗೊಂಡು ಏನಾಗುತ್ತೆ, ನಮ್ಮ ಒಂದು ಫೈನಾನ್ಸಿಯಲ್ ಸಿಚುಯೇಷನ್ ಮುಂಚೆ ಬಹಳಷ್ಟು ಫೈನಾನ್ಸಿಯಲ್ ಲಿಟ್ರೆಸಿ ಬಹಳ ಕಡಿಮೆ ಇತ್ತು. ಬ್ಯಾಂಕ್ ಅಕೌಂಟ್ ಯಾವತ್ತಿ ಓಪನ್ ಮಾಡೋದು ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಆದ್ರೆ ಕಳೆದ ಒಂದು 10 ವರ್ಷದಲ್ಲಿ ಇದು ಸಾಕಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಿದೆ. ಬಹುತೇಕ ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲೂ ಎಲ್ಲರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ, ತಮ್ಮ ವ್ಯವಹಾರದಿಂದ ಡಿಜಿಟಲ್ ಮುಖಾಂತರ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಹಲವಾರು ಸರ್ಕಾರಿ ಯೋಜನೆಗಳಲ್ಲಿ ಯಾವ ರೀತಿ ನಾವು ಯಶಸ್ವಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಇದು ಮಾಡ್ತಾರೆ. ಆದ್ರಿಂದ ಏನ್ ನಮ್ಮ ಡಿಜಿಟಲ್ ಸಖ್ಯ ತಾವೆಲ್ಲ ಇದ್ದೀರಾ, ತಾವು ತಾವು ಒಂದು ಉತ್ತಮ ಕೌಶಲ್ಯ ಒಂದು ಒಳ್ಳೆ ಸ್ಕಿಲ್ ತಗೊಂಡು ಇಂತರ ನಿಮ್ಮ ಏನ್ ಸರ್ವಿಸ್ ಏರಿಯಾ ಇದೆ ಅಲ್ಲಿರಂತ ಒಂದು ನಮ್ಮ ಯಾರ ಬೆನಿಫಿಷಿಯರಿಸ್ ಇದ್ದಾರೆ ಅವರಿಗೆ ಆ ಫೈನಾನ್ಸಿಯಲ್ ಸಂಬಂಧಪಟ್ಟಂತ ಎಲ್ಲಾ ಒಂದು ಇದನ್ನ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅವರಿಂದ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತೊಡಕೊಳ್ಳಕ್ಕೆ ಅನುಭವ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ದೇಶ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಐಟಿ ಮತ್ತು ಆಕ್ಸಿಸ್ ಲೈವ್ಲಿಹುಡ್ ಇವರು ಏನು ಡಿಜಿಟಲ್ ಸೆಕ್ಯೂರಿಗೆ ಒಂದು ವರ್ಕ್ಶಾಪ್ ಮಾಡಿಬಿಟ್ಟು ಅವರಿಗೆ ಒಂದು ಒಳ್ಳೆ ಅವೇರ್ನೆಸ್ ಮಾಡೋದಕ್ಕೆ ಇನಿಷಿಯೇಟಿವ್. ಐ ಆಲ್ಸೋ ನಮ್ಮ ಏನ್ ಡಿಜಿಟಲ್ ಸೆಕ್ಯೂರಿಗಳು ಪಾಲ್ಗೊಂಡಿದ್ರ ಇನ್ನು ನಿಮ್ಮ ಕೌಶಲ್ಯ ಸ್ಕಿಲ್ ನ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಸರ್ವಿಸ್ ಕೊಡ್ರಿ. ನಮ್ಮ ಭಾರತದ ರೂರಲ್ ಏರಿಯಾದಲ್ಲಿ ಫೈನಾನ್ಶಿಯಲ್ ಅವೇರ್ನೆಸ್ ಅನ್ನೋದು ಎಲ್ಲರಿಗೂ ತಲುಪಿ ನಮ್ಮ ದೇಶ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರೆದಕ್ಕೆ ತಮ್ಮೆಲ್ಲರೂ ಕಾರಣ ಆಗ್ತಾರೆ ಅಂತ ಭಾವಿಸ್ಬಿಟ್ಟು ಈ ಕಾರ್ಯಕ್ರಮ ಪಾಲ್ಗೊಳ್ಳೋಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರೂ ಒಪ್ಪಿಟ್ಟು ನಾನು ಮಾಡ್ತೀನಿ.